ಕೆಎಲ್ಇ ಕಾಲೇಜಿನ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಭಾಗಿಯಾಗಿದ್ರು. ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದರು. ಇದೇ ವೇದಿಕೆಯಲ್ಲಿಯೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದರು ಬನ್ನಿ ನೋಡೋಣ. ಈ ಸಂಸ್ಥೆ ಇಷ್ಟು ಅದ್ಭುತವಾಗಿ ಎಲ್ಲ ಫೀಲ್ಡಲ್ಲಿ ಉತ್ತಮವಾಗಿ ಬೆಳೆದಿದೆ. ಕ್ಯಾಂಪಸ್ ಬಹಳ ಉತ್ತಮವಾಗಿದೆ. ನಾನು ವಿಶೇಷವಾಗಿ ನಮ್ಮ ಚೇರ್ಮನ್ರಂತ ಪ್ರಭಾಕರ್ ಕೋರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ವೈಸ್ ಚಾನ್ಸಲರ್ ಅಂತ ಅಶೋಕ್ ಶೆಟ್ಟರ್ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಅನ್ನಿಸ್ತದೆ ಅಂದರೆ ಕ್ಯಾಂಪಸ್ಸಿಗೆ ಬಂದಾಗ ಈಗ ನಾವು ಇಲ್ಲಿ ವಿದ್ಯಾರ್ಥಿ ಆಗಬೇಕಾಗಿತ್ತು ಅನ್ನಿಸ್ತಾ ಇದೆ. ಅವತ್ತು ಕೇವಲ ಸಿವಿಲ್ ಮೆಕ್ಯಾನಿಕಲ್ ಮತ್ತು ಇಲೆಕ್ಟ್ರಿಕಲ್ ಬಿಟ್ಟರೆ ಇನ್ನೊಂದು ಇರಲಿಲ್ಲ. ನಮ್ಮ ಖಾನಾಪುರಿ ಗುರುಗಳು ಪ್ರಿನ್ಸಿಪಾಲ್ರಿದ್ದರು, ದೋತರಥ್ ಸರ್ ಅವರಿದ್ದರು, ಮ್ಯಾಥಮೆಟಿಕ್ಸ್ ಶೇಡ್ಬಾಳ್ ಸರ್ ಅವರಿದ್ದರು, ಹಾಗೆ ವಿಶ್ವನಾಥ್ ಅವರಿದ್ದರು, ದೇಸಾಯಿ ಅವರಿದ್ದರು. ಬಹಳ ಜನ ನೆನಪಾಗ್ತದೆ ಇಲ್ಲಿ ಬಂದಾಗ. ನಮ್ಮ ವಿದ್ಯಾರ್ಥಿಯ ಜೀವನ ಬಹಳ ಅದ್ಭುತವಾದಂಥ ಒಂದು ಘಟಕ. ಮತ್ತು ಬಿ ಕ್ಯಾಂಟೀನ್ ನಮ್ಮ ಫೇವ್ರೇಟ್ ಪ್ಲೇಸ್ ಅದು. ಈಗ ಸ್ವಲ್ಪ ಬೇರೆ ಆಗಿದೆ, ಮೊದಲೆಲ್ಲ ಭಾಳ ಚೆನ್ನಾಗಿತ್ತು. ಈಗ ಶೆಟ್ಟರ್ ಸರ್ ಅದನ್ನೆಲ್ಲ ರಿಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದಾರೆ. ಕ್ಯಾಂಟೀನಲ್ಲಿ ಬೋಂಡಾ ಸೂಪ್ ಭಾಳ ಚೆನ್ನಾಗಿರ್ತಿತ್ತು ಅವಾಗ. ಬಂಧುಗಳೇ, ಭಾರತ ದೇಶ ವಿಶ್ವದಲ್ಲಿ ಅತ್ಯಂತ ಸದೃಢವಾಗಿ ಸುರಕ್ಷಿತವಾಗಿ ಆರ್ಥಿಕವಾಗಿ ಬೆಳೆಯುತ್ತಿರುವಂಥ ಒಂದು ರಾಷ್ಟ್ರ. ನಾವು ಅಮೃತ ಮಹೋತ್ಸವವನ್ನು ಮಾಡಿದ್ದೇವೆ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಅಮೃತ ಕಾಲ ಅಂತ ಹೇಳಿದ್ದಾರೆ. ಮುಂದಿನ 25 ವರ್ಷ ಭಾರತದ ಒಂದು ವರ್ಷಗಳಾಗಿದ್ದಾವೆ. ಅದರಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಟೆಕ್ನಿಕಲಿ ಮತ್ತು ಸ್ಕಿಲ್ಡ್ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಬಿ ಕಾಲೇಜು, ಕೆಎಲ್ಇ ಸಂಸ್ಥೆ ಭಾರತದ ನವ ಭಾರತ ನಿರ್ಮಾಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ, ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ನನಗೆ ಅತ್ಯಂತ ಸಂತೋಷ, ಅಭಿಮಾನ ಆಗ್ತದೆ. ನಾವು ಬದುಕಿನಲ್ಲಿ ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಕಲಿತಂಥ ಶಾಲೆ, ನಾವು ಕಲಿತಂಥ ಕಾಲೇಜು, ನಮ್ಮ ಕಲಿಸಿದಂಥ ಗುರುಗಳನ್ನು ಎಂದೂ ಕೂಡ ನಾವು ಮರಿಬಾರ್ದು. ಅದು ನಮ್ಮ ಧರ್ಮ, ಅದು ನಮ್ಮ ಧರ್ಮ. ಅದನ್ನು ನಾವೆಲ್ಲರೂ ಕೂಡ ನಿಭಾಯಿಸಬೇಕು. ಮತ್ತು ಈ ಸಂಸ್ಥೆಗೆ ಏನೆಲ್ಲ ವಾಪಸ್ ಕೊಡೋಕ್ಕೆ ಸಾಧ್ಯ ಇದೆ ನಮ್ಮ ಸ್ಥಾನಮಾನ ಗೌರವಗಳಿಂದ, ಅದನ್ನೆಲ್ಲವನ್ನು ಕೊಡೋದಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಕರ್ನಾಟಕ ಅತ್ಯಂತ ಪ್ರಗತಿಪರವಾಗಿರುವಂಥ ಒಂದು ರಾಜ್ಯ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು $5 trillion ಎಕಾನಮಿ ಬಗ್ಗೆ ಏನು ಹೇಳಿದ್ದಾರೆ, ಅದರಲ್ಲಿ $1 trillion ನಮ್ಮ ಕರ್ನಾಟಕದಿಂದ 2025 ಸಾಧನೆಯನ್ನು ಮಾಡಬೇಕಂತೇಳಿ. ಇದು ಕೆಎಲ್ಇ ಕಾಲೇಜಿನ ಅಮೃತ ಮಹೋತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಡಿದಂತಹ ಮಾತು. ಅವರು ಕೆಎಲ್ಇ ಕಾಲೇಜಿನಲ್ಲಿಯೇ ಓದಿದ್ದು, ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಜೊತೆಗೆ ದೇಶದ ಆರ್ಥಿಕತೆಯಲ್ಲಿ ಜಾಗತಿಕ ಮಟ್ಟದ ಸ್ಪರ್ಧೆಯಲ್ಲಿ ಯುವಕರ ಪಾತ್ರದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತಹದ್ದು. ಅದರ ಜೊತೆ ಜೊತೆಗೇನೆ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಚಾಪು ಮೂಡಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯದ ಬಗ್ಗೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ನವಭಾರತದ ನಿರ್ಮಾಣಕ್ಕೆ ನವ ಕರ್ನಾಟಕವನ್ನು ಹೇಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ.